ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ. ನಾನು ಕೆಜಿಎಫ್ ಸಾಹಿತಿ ಕಿನ್ನಾಳ ರಾಜ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರುವಂತೆ ಗರ್ಭದಿನ ನಿರ್ಸಿ ಊರಲ್ಲಿ ನಡೆಯುತ್ತೇರೆ ತೇರೆಯಲ್ಲಿ ಕುಳಿತಂತೆ ಅಮ್ಮ, ಆ ಒಂದು ಸಾಂಗ್ ಇಂದನೇ ನನ್ನ ಜೀವನ ಕಟ್ಟಿಕೊಟ್ಟಂಥವ್ರು. ಈಗ ಮೊದಲನೇ ಬಾರಿಗೆ ನಿರ್ದೇಶಕನಾಗಿ ತೆರೆ ಮೇಲೆ ಪ್ರಯತ್ನ ಪಡ್ತಾ ಇದ್ದೀನಿ ಹಿಟ್ಲರ್ ಅನ್ನೋ ಒಂದು ಸಿನಿಮಾ ಮೂಲಕ. ನಮ್ಮ ಹಿಂದಿನ ಸಿನಿಮಾಗಳು ಹೆಂಗಿತ್ತು ಅಂದರೆ, ನಿಮ್ಮ ಜೆಂಟ್ಲಮನ್ ಅನ್ನೋ ಮರಳಿ ಮನಸ್ಸು ಆಗಿರ್ಬೋದು, ವಂಜನಪುತ್ರ ವೈರ ಸಾಂಗ್ ಸಮಾರ ಸಾಂಗ್, ಸುಮಾರು ಹಾಡುಗಳನ್ನು ನೋಡಿ ಹಾರೈಸಿದ್ರೆ ಮೊದಲನೇ ಬಾರಿಗೆ ನಿರ್ದೇಶನಕ್ಕೆ ಇಳಿದಿದ್ದೀವಿ. ಅದು ಹೊಸ ತಂಡದ ಕಟ್ಟಿಕೊಂಡು ತಮ್ಮೆಲ್ಲರ ಆಶೀರ್ವಾದ ತುಂಬ ಅಗತ್ಯ. ಈಗಾಗಲೇ ಹಿಟ್ಲರ್ ಒಂದು ಸಿನಿಮಾದ್ದು ಒಂದು ಟೀಸರ್ ಬಿಟ್ಟಿದ್ದೀವಿ. ಜನಾರ್ದನ್ ರೆಡ್ಡಿ ಸರ್, ಆಮೇಲೆ ನಮ್ಮ KGF ಖ್ಯಾತಿಯ ಗಿರಿಡಾ ರಾಮ್ ಸರ್, ನಮ್ಮ ರವಿ ಬಸರ್ ಸರ್ ಗುರುಗಳು, ಅವರು ಒಂದು ರಿಲೀಸ್ ಮಾಡಿದರು. ಸುಮಾರು 1.3 ಮಿಲಿಯನ್ ದಾಟಿದೆ, ಇನ್ನೂ ಹೋಗ್ತಾ ಇದೆ. ಜೊತೆಗೆ ಈಗ ಲಾಸ್ಟ್ ವೀಕ್ ಒಂದು ಎರಡನೇ ಸಾಂಗ್ ಬಿಟ್ಟಿದ್ವಿ, ನಿನ್ನ ಹೃದಯ ಸನಿಹ ಬಯಸಂತೆ, ಅದು ಕೂಡ ಆಲ್ರೆಡಿ 1 ಮಿಲಿಯನ್ಗಟ್ಟಲೆ ವ್ಯೂಸ್ ಕಾಣ್ತಾ ಇದೆ. ಇನ್ನು ಎರಡನೇ ಸಾಂಗ್ ವಿಡಿಯೋ ಸಾಂಗ್ನ ಬಿಡ್ತಾ ಇದ್ದೀನಿ. ಅಂದರೆ ಪ್ರತಿಯೊಂದು ಕರ್ನಾಟಕದಾದ್ಯಂತ ರೀಚ್ ಆಗಬೇಕಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಎರಡನೇ ಸಾಂಗ್ ವಿಡಿಯೋ ಸಾಂಗ್ ಬಿಡ್ತಾ ಇದ್ದೀವಿ. ಇದೇ 13ನೇ ತಾರೀಕು ಶನಿವಾರ ಸಂಜೆ 6:30ಕ್ಕೆ ನಮ್ಮ ನೆರೆ ಜಿಲ್ಲೆ ಬಳ್ಳಾರಿ, ಹಂಗಾಗಿ ಬಳ್ಳಾರಿಯಲ್ಲೇ ಶ್ರೀ ರಾಘವ ಕಲಾಮಂದಿರದಲ್ಲಿ 13ನೇ ತಾರೀಕು ಸಂಜೆ 6:30ಕ್ಕೆ ಎರಡನೇ ಸಾಂಗ್ ಬಿಡ್ತಾ ಇದ್ದೀವಿ, ವಿಡಿಯೋ ಸಾಂಗ್, ಬಂದೂಕಿನ ಸಾಂಗ್ ಅಂದ್ಬಿಟ್ಟು. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಕಲಾವಿದರನ್ನ ಸುಮಾರು ಅಂದರೆ ನಮ್ಮ ಉತ್ತರಾಖಂಡ ಕಲಾವಿದರು, ಆಮೇಲೆ ಬೆಂಗಳೂರು ಕಲಾವಿದರು ಸುಮಾರು ಜನ ಇದು ಮಾಡಿದರೆ, ಹಿಟ್ಲರ್ ಅನ್ನೋದು ಒಂದು ರೌಡಿಸಮ್ ಸಬ್ಜೆಕ್ಟ್ ಅಂತ ಅನಿಸಿದರೂ ಕೂಡ ಚಿತ್ರದಲ್ಲಿ ಒಂದು ಅಣ್ಣ ತಂಗಿ ಸೆಂಟಿಮೆಂಟ್ ಇದೆ, ಸ್ನೇಹಿತರ ಬಗ್ಗೆ ಬಾಂಧವ್ಯ ಇದೆ. ಅಂದರೆ ಒಬ್ಬ ವ್ಯಕ್ತಿ ತೊಳಲಾಟಕ್ಕೆ ಅಂದರೆ ಒಬ್ಬ ರೌಡಿಸಮ್ ಬಂದ ವ್ಯಕ್ತಿ ತನಗೆ ಗೊತ್ತಿಲ್ಲದಂತೆ ತಪ್ಪು ಮಾಡಿದಾಗ ಅಂದರೆ ಪ್ರತಿಯೊಬ್ಬ ಮನಸ್ಸಲ್ಲಿ ಪಶ್ಚಾತ್ತಾಪ ಅಂತ ಕಾಣ್ತೈತೆ, ನಾವು ತಪ್ಪು ಮಾಡ್ಬಾರ್ದಾಗಿತ್ತು ಅಂದ್ಬಿಟ್ಟು. ಆ ಥರ ಇದರಲ್ಲಿ ನಮ್ಮ ನಾಯಕನಿಗೆ ತಾನು ಮಾಡಿದ ತಪ್ಪಿಗೆ ತನ್ನಿಂದ ತಪ್ಪಾಯ್ತಲ್ಲ ಅನ್ನೋ ಒಂದು ಕೊರಗಿರುತ್ತೆ. ಅದನ್ನು ಅವನಿಂದ ಹೊರಗೆ ಹೆಂಗೆ ಬರ್ತಾನೆ, ಆಮೇಲೆ ಹೊರಗಡೆ ಬಿಡೋಕೆ ಬರ್ತಾರೆ ಅಂಡರ್ ವರ್ಲ್ಡಲ್ಲಿ ಅವನಿಗೆ ಯಾವ ಥರ ಟಾರ್ಚರ್ ಇರುತ್ತೆ, ಅವನು ಮಾನಸಿಕ ಯಾತನೆ ಹೆಂಗಿರುತ್ತೆ ಅನ್ನೋದು ಒಂದು ಚಿತ್ರಣ ಮಾಡಿದ್ದೀವಿ. ಹಿಟ್ಲರ್ ಒಂದು ಮನರಂಜನೆ ಜೊತೆಗೆ ಒಂದು ಸಾಂಸಾರಿಕ ಚಿತ್ರಣ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು. ಚಿತ್ರ ಇದೆ ಅಂದರೆ 9 ಏಪ್ರಿಲ್ಗೆ ರಿಲೀಸ್ ಆಗ್ತಾ ಇದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಒಂದು ಹೊಸ ತಂಡದ ಜೊತೆಗೆ ಒಬ್ಬ ನುರಿತ ಕಲಾವಿದರು ನಡೆಸಿದ್ದಾರೆ, ಗಣೇಶ್ ರಾವ್ ಆಗಿರ್ಬೋದು, ವಿಜಯ್ ಚೆಂಡೂರ್, ಮನಮೋಹನ್ ರೈ, ಎಸ್ಕಾಲ್ ಶ್ರೀನಿವಾಸ್ ಸರ್, ಜೊತೆಗೆ ನಮ್ಮ ಭಾಗದ ಒಂದು ಯುವ ಪ್ರತಿಭೆ ಚಿಕ್ಕ ಹುಡುಗ ಕನ್ನಡ ಕೋಗಿಲೆ ಖ್ಯಾತಿ ಅರ್ಜುನ್ ಇಟ್ಟಿಗೆ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ ಜೂನಿಯರ್ ಹಿಟ್ಲರ್ ಕ್ಯಾರೆಕ್ಟರ್ನ. ಹಾಗಾಗಿ ಮಾನವಿ ಕಲಾವಿದರು ಮಾಡಿದ್ದಾರೆ, ಕೊಪ್ಪಳದವರು ಮಾಡಿದ್ದಾರೆ, ಹುಬ್ಬಳ್ಳಿ ಹುಡುಗರು ಮಾಡಿದ್ದಾರೆ, ಜೊತೆಗೆ ಬಳ್ಳಾರಿಯಲ್ಲಿ ನಮ್ಮ ಈಶ್ವರ್ ಸರ್ ಇವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಒಂದು ರೌಡಿ ಸಬ್ಜೆಕ್ಟಲ್ಲಿ, ಒಂದು ಮಾಜಿ ರೌಡಿ ಕ್ಯಾರೆಕ್ಟರ್ ಟೈಪು. ಚಿತ್ರ ಎಲ್ಲ ಸಂಪೂರ್ಣವಾಗಿ ಸಿದ್ಧವಾಗಿ ಸೆನ್ಸಾರ್ ಅಂಗಳದಲ್ಲಿದೆ. ಇನ್ನೇನು ಇವ ತಿಂಗಳದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮುಂದಿನ ತಿಂಗಳು 9ನೇ ತಾರೀಕು ಯುಗಾದಿ 10ಕ್ಕೆ ಯುಗಾದಿ ಹಬ್ಬದ ಜೊತೆಗೆ ನಮ್ಮ ಹಿಟ್ಲರ್ ಹಬ್ಬ ಅಂತ ಅಂದ್ಕೊಂಡಿದ್ದೀವಿ. ತಾವೆಲ್ಲರೂ ನೋಡಿ ಈ ಒಂದು ತಂಡಕ್ಕೆ ಪ್ರೋತ್ಸಾಹಿಸಿ, ಜೊತೆಗೆ ಎರಡನೇ ಸಾಂಗ್ ರಿಲೀಸ್ ಆಗ್ತಿದೆ, ಎಲ್ಲ ಬನ್ನಿ ನೋಡಿ ಹಾರೈಸಿ. ಥ್ಯಾಂಕ್ ಯು. ಶ್ರೀ ರಾಘವ ಕಲಾಮಂದಿರ ಬಳ್ಳಾರಿ ಸಂಜೆ 6:30 March 13. ಈ ಚಿತ್ರಕ್ಕೆ ಯಾರು ಸರ್ ನಾಯಕನ? ಸರ್ ಈ ಚಿತ್ರದಲ್ಲಿ ನಾಯಕನಾಗಿ ಲೋಹಿತ್ ಅಂತ ಒಬ್ಬರು ಹೊಸ ಪರಿಚಯ ಮಾಡ್ತಿದ್ದಾರೆ. ಈ ಮುಂಚೆ ಜೆಂಟಲ್ಮನ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದರು. ಆ ನಿರ್ಮಾಣನ ಅವರ ಶ್ರೀಮತಿ ಅವರೇ ಮಾಡ್ತಿದ್ದಾರೆ, ಶ್ರೀಮತಿ ಮಮತಾ ಲೋಹಿತ್ ಅಂತ. ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸ್ ಆಗಿ ಪರವೇಶ್ ಸಿಂಗ್ ಅಂತ ಇದ್ದಾರೆ. ಚಿತ್ರಕ್ಕೆ ಸಂಗೀತನ ಆಕಾಶ್ ಪರ್ವ ಅಂತ ಮಾಡಿದ್ದಾರೆ. ಈ ಮುಂಚೆ ವಿಜಯ್ ಪ್ರಕಾಶ್ ಅವ್ರ ಹತ್ರ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದರು. ಒಳ್ಳೆ ಹಾಡುಗಳನ್ನು ಅಥವಾ ಹಿನ್ನೆಲೆ ಸಂಗೀತ ನಡೆಯೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಛಾಯಾಗ್ರಾಹಕರಾಗಿ GV ನಾಗರಾಜ್ ಅಂತ ವರ್ಕ್ ಮಾಡಿದ್ದಾರೆ. ಆಮೇಲೆ ಸಂಕಲನ ಗಣೇಶ್ ತೊರಗಲ್ ಅಂತ ಮಾಡಿದ್ದಾರೆ. ಇಡೀ ತಂಡ ಒಂದು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಪ್ರೇರಣೆ ಏನು ಸರ್? ಪ್ರೇರಣೆ ಅಂದರೆ ನಾನು ಇಲ್ಲಿ ನಮ್ಮ ತಾಯಿ ಜೊತೆ ಒಡನಾಟದ್ದು, ನಮ್ಮ ಇಲ್ಲಿ ಜಾತ್ರೆಗೆಲ್ಲ ಓಡಾಡ್ತಿದ್ದು, ತೇರೆಲ್ಲ ನೋಡ್ತಿದ್ದು, ಹಂಗಾಗಿ ಅದೆಲ್ಲ ನೋಡಿದ್ದು ಒಂದು ಪರಿಸರ ನಮ್ಮ ಕಡೆ ಹಬ್ಬದ ವಾತಾವರಣ ನೋಡ್ತಿದ್ದಿಲ್ಲ, ತಾಯಿ ಜೊತೆನೂ ಹೋಗಿ ತಿರುಗಾಡ್ತಿದ್ದು. ಹಂಗಾಗಿ ನಮ್ಮ ಗುರುಗಳ ಒಂದು ರವಿ ಬಸರು ಸರ್ ಒಂದು ಅಂಜನಿ ಪುತ್ರಕ್ಕೆ ಆಲ್ರೆಡಿ ಸಾಂಗ್ ಬರೆದಿದ್ದೆ, ಅದ ನಂತರ ಡಿಸ್ಕಷನ್ ನಡೀತಾ ಇತ್ತು. ಪ್ರಶಾಂತ್ ನೀಲ್ ಸರ್ ಬಂದಿದ್ದರು, KGF ಡೈರೆಕ್ಟ್ರು, ಹಿಂಗೆ ಸಾಂಗ್ ಬರೆದಿದ್ದರು ಸರ್ ಅದಕ್ಕೆ ಅಂತಂದರೆ, ಹೋ ಇವರು ಬರ್ತಾರಲ್ವಾ ಸರ್, ಒಂದು ಈ ಥರ ಇದೆ ತಾಯಿ ಸಾಂಗ್ ಇದೆಯಲ್ಲ ಬರಬೇಕಾಗುತ್ತೆ, ಟ್ರೈ ಮಾಡಿಸಿ ಬರೋಕ್ಕೆ ಅಂತಂದರು. ಸರಿ ಸರ್ ಅಂದರು. ಬಟ್ ಅದು ಪ್ರಶಾಂತ್ ಸರ್ ಅದು ಕಟ್ಕೊಟ್ಟಿದ್ದು ಹೆಂಗಿತ್ತು ಅಂದರೆ, ಕತೆನ ಅಷ್ಟು ಚೆನ್ನಾಗಿ ಹೇಳಿದ್ರು, ಹಿಂಗಿರುತ್ತೆ ಈ ಥರ ಇರುತ್ತೆ ಅಂದ್ಬಿಟ್ಟು ನೋಡಿ ಬರೀರಿ ಚೆನ್ನಾಗಿ ಬರೀರಿ ಅಂದರು.
ಅವನಿಗೊಂದು ಭಯ ಇತ್ತು ಆ್ಯಕ್ಚುಲಿ ಅಂಥ ದೊಡ್ಡ ಸಿನಿಮಾದಲ್ಲಿ ನಾನು ಅಂತಂದೇಳಿ. ಅದಾದಮೇಲೆ ಅವರು ಸರ್ ಹೇಳಿದ್ರೆ 100% ನೀವು ಬರೀತೀರ, ಹಿಂಗೆ ಹಿಂಗಿರುತ್ತೆ ಬರೀರಿ ಅಂದ್ಬಿಟ್ಟು ನಿಮ್ಮ ತಾಯಿಗೆ ಒಂದು ಅರ್ಪಣೆ ಅಂತಲೇ ಬರ್ಕೊಳ್ಳಿ ಅಂದರು. ಬಹುಶಃ ಅದು ನನ್ನ ತಾಯಿಗೆ ಅರ್ಪಣೆ ಮಾಡೋದಕ್ಕಿಂತ ಪ್ರತಿಯೊಬ್ಬ ಮಗನಿಗೆ ಒಂದು ತಾಯಿಗೊಂದು ಸಾಂಗ್ ಪ್ರೇರಣೆ ಸಾಂಗ್ ಇರಬೇಕು, ಭಕ್ತಿ ಸಾಂಗ್ ಇದ್ದಂಗೆ ಮಗನಿಗೆ ತಾಯಿ ಆಡ್ಯಾಕಂದ್ಬಿಟ್ಟು ಒಂದು ಆಸೆ ಇತ್ತು. ಆ ಒಂದು ಉದ್ದೇಶದಿಂದ ಯೋಚನೆ ಮಾಡಿ ಅಂದರೆ ಇಷ್ಟೋ ಸುಮಾರು ಹಾಡುಗಳು ಬರ್ತಿದ್ರು ಬೇರೆ ಹೋಲಿಕೆ ಇರ್ತಿತ್ತು, ಬಟ್ ನಾನು ಬೇರೆ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತಂದೇಳಿ ಹೇಳಿದರು. ಆ ಇನ್ಪುಟ್ಸ್ ಏನು ಕೊಟ್ಟಿದ್ರು ಸರು ಅದನ್ನು ಹುಡ್ಕೊಂಡೆ ಬರೆದಿದ್ದು. ಹಾಗಾಗಿ ಅವಾಗ ಹುಟ್ಟಿದ್ದು ಗರ್ಭದಿಂದ ನಿರಿಸಿ ಊರಲ್ಲಿ ನಡೆಯುತ್ತೀರಿ ತೇರೆಯಲ್ಲಿ ಕುಳಿತಂತೆ ಅಮ್ಮ ಅಂದರೆ ಒಂದು ಜಾತ್ರೆಗೆ ಬಂದಿದ್ದು ನಮ್ಮೂರಲ್ಲಿ. ಆ ಜಾತ್ರೆಗೆ ಹೌದಲ್ಲ ನಾನೇ ದೇವ್ರಿದ್ದಂಗೆಲ್ಲಪ್ಪ ನಮ್ಮ ತಾಯಿನ ಎಷ್ಟು ಹೊತ್ತಿರು ತಿರುಗಿ ಬಂದ್ಬಿಟ್ಟು ಅನ್ಕೊಂಡು ಬರೆದಿದ್ದೆ. ಆ ಒಂದು ಸಾಂಗೆ ಸರ್ಗೆ ಇನ್ಸ್ಪೈರ್ ಆಗಿಬಿಟ್ಟು ಬರೆದಿದ್ರು. ಜೊತೆಗೆ ಇಲ್ಲಿ ಒಂದು ಪಲ್ಲವಿಲಿ ಚರಣದಲ್ಲಿ ಹೋಗ್ಬೋದು. ನೆರೆ ಬಂದ ಊರಲ್ಲಿ ಸೆರೆ ಸಿಕ್ಕ ಮೂಕರ ಕಂಡ ಕನಸೆ ಕಣ್ಣ ಹಂಗೆಸಿದೆ. ನಮ್ಮ ಬಳ್ಳಾರಿ ಆಯಿತು ಸುಮಾರು ಮುಂಚೆ ರಾಯಚೂರಲ್ಲಿ ನೆರೆ ಬಂದ್ಬಿಟ್ಟು ಸುಮಾರು ಇದಾಗಿತ್ತು ಆ್ಯಕ್ಚುಲಿ. ಆವಾಗ ಅನಿಸಿದ್ವಿ ನಮ್ಗೆ ಈ ಥರ ಹಿಂಗೆ ಹಿಂಗೆ ಆಗಿದೆ ಅಲ್ಲ ಅಂದ್ಬಿಟ್ಟು ಅದನ್ನು ಅನ್ಕೊಂಡು ಬರ್ದಿದ್ದು. ಸಿನಿಮಾ ಸಾಂಗದ ರಿಲೀಸ್ ಆದ್ಮೇಲೆ ಅದು ಅಷ್ಟೊಂದು ಗೊತ್ತಾಗಿದ್ದಿಲ್ಲ. ಅದು ಅದು ತುಂಬ ಜನಕ್ಕೆ ರೀಚ್ ಆಗಿದ್ದೇನಪ್ಪ ಅಂದರೆ ನೆರೆ ಬಂದಾಗ ಒಬ್ಬರು ತಾಯಿ ಒಬ್ಬರು ಸೈನಿಕರಿಗೆ ಕಾಲು ಮುಡ್ತಿದ್ರು. ಅವಾಗೆಲ್ಲ ಕಾಲು ಮುಡಿದಾಗ ಒಂದು ರೀಚ್ ಆಗಿದ್ದ ಸಾಂಗ್ ಅಂದರೆ ಅಲ್ಲಿಗೆ ರೀಚ್ ಆಯ್ತು, ಓ ಇದಕ್ಕೆ ಬರೆದಿದ್ದಾರೆ ಅಂದ್ಬಿಟ್ಟು. ಹಾಗಾಗಿ ಪ್ರತಿಯೊಂದು ಪದಗಳು ಒಂದು ಅದಕ್ಕೆ ರೀಚ್ ಆಗಿ ಸೂಕ್ತವಾಗಿದ್ದು ಅಂತ ಅನಿಸಿತ್ತು. ಅದೆಲ್ಲ ಕ್ರೆಡಿಟು ನಮ್ಮ ರವಿ ಬಸೂರ್ ಸರ್ ಆ್ಯಂಡ್ ಸಂಗೀತ ನಮ್ಮ ಸಿನಿಮಾ ನಿರ್ದೇಶಕರು ಪ್ರಶಾಂತ್ ನೀಲ್ ಸರ್ಗೆ ಸಲ್ಬೇಕಾಗುತ್ತೆ, ಜೊತೆಗೆ ಒಂಬಳೆ ಸರ್ಗೆ. ಸುಮಾರು ಎಷ್ಟು ದಿನ ಬರೆದಿದ್ದೀರಿ ಸರ್ ಸರ್? ಇದು ಬಂದಿದ್ದು ಪಲ್ಲವಿ ಬರೆದಿದ್ದು ಒಂದು ದಿನದಲ್ಲಿ ಕಂಪ್ಲೀಟ್ ಆಗಿಬಿಡ್ತು ಸರ್, ಒಂದು ದಿವಸ ಎರಡು ದಿವಸ. ಅದಾದಮೇಲೆ ಚರಣ ಬಡಿಯೋಕ್ಕೆ ತುಂಬ ಟೈಮ್ ಹಿಡ್ಕೊಂತು, ಯಾಕಂದ್ರೆ ಆಲ್ರೆಡಿ ವಿಜುವಲ್ ಇತ್ತು ಅದಕ್ಕೆ ತಕ್ಕಂಗೆ ಬರಬೇಕಾಗಿತ್ತು. ಒಂದು ಕಾಂಬ ಇದು ಇತ್ತು ಸರ್, ಚಾಲೆಂಜ್ ಅಂತ ಇತ್ತು. ಇನ್ಪುಟ್ಸ್ ಎಲ್ಲ ಅವರು ಪ್ರಶಾಂತ್ ನೀಲ್ ಅವರು? ಖಂಡಿತ ಸರ್, ಅವರು ಇನ್ಪುಟ್ಗೆ ನಮ್ಮ ಸಾಹಿತ್ಯ ಸೂಕ್ತ ಅಂತ ಹೇಳ್ಬೋದು ಸರ್. ಯಾಕಂದರೆ ಅಷ್ಟೊಂದು ಕಥೆನ ಕರೆಕ್ಟಾಗಿ ಹೇಳ್ತಾರೆ. ಆ್ಯಕ್ಚುಲಿ ನಾವು ಯಾವುದೇ ಆಗಲಿ ತಾತ್ಕಾಲಿಕ ಸಾಂಗ್ ಏನೋ ಬರ್ತೀವಿ, ಒಂದು ಪೆಪ್ಪಿ ಸಾಂಗು ಡ್ಯಾನ್ಸ್ ಐಟಮ್ ಅಂತ ಏನು ಮಾಡ್ತಾರೆ, ಅವು ನಾರ್ಮಲ್ ಸಾಂಗ್ ಯಾವಾಗಲೂ ಬರ್ತೇವೆ ಹೋಗ್ತವೆ. ಬಟ್ ಸರ್ವಕಾಲಿಕ ಅಂತ ಕೆಲವೊಂದು ಸಾಂಗ್ಗಳಿರ್ತವೆ ಅಂದರೆ ಕತೆಗೆ ಸೂಕ್ತವಾಗದಂಥದ್ದು. ಹಾಗಾಗಿ ಆ ಕತೆಗೆ ಸೂಕ್ತವಾಗಿದ್ದಕ್ಕೆ ಏನೋ ಗೊತ್ತಿಲ್ಲ, ಆ ಹಾಡು ನಿಂತ್ಕೊಂಡಿದೆ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಕೆ ಬಿ ಈಶ್ವರ್ ಅಂತೇಳ್ಬಿಟ್ಟು. ಈ ಹಿಟ್ಲರ್ ಸಿನಿಮಾದಲ್ಲಿ ಸ್ನೇಹಿತರಾದಂಥ ಕಿನ್ನಾಳ್ ರಾವ್ ಸರ್ ಅವರು ಸಾಹಿತಿಗಳು, ಹಲವಾರು ಚಿತ್ರಗಳಲ್ಲಿ ಹಲವಾರು ಹಾಡುಗಳನ್ನು ಹಾಡಿ ಒಳ್ಳೆಯ ಹೆಸರನ್ನು ಪಡೆದಿರತಕ್ಕಂಥ ಒಬ್ಬ ವ್ಯಕ್ತಿ. ಅದ್ರ ಜೊತೆಗೆ ನಿಮಗೆ ಗೊತ್ತಿರೋ ಮಟ್ಟಿಗೆ ಕೆ ಜಿ ಎಫ್ ಆಗಿರ್ಬೋದು, ಅಂಜನಿ ಪುತ್ರ ಆಗಿರ್ಬೋದು, ಇನ್ನು ಹಲವಾರು ಸಿನಿಮಾಗಳಿಗೆ ಸಾಹಿತ್ಯವನ್ನು ಬರೆದು ಸಂಗೀತ ಸಾಹಿತ್ಯವನ್ನು ಬರೆದು ಒಂದು ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ದಾರೆ. ಅವರು ಈಗ ಇನ್ನೊಂದು ಮೆಟ್ಟಲಾಗಿ ನಿರ್ದೇಶನಕ್ಕೆ ಇಳಿದಿದ್ದಾರೆ. ಅವರ ಮೊದಲನೇ ನಿರ್ದೇಶನದ ಚಿತ್ರಕ್ಕೆ ಒಳ್ಳೆಯದಾಗಲಿ, ಅದ್ರ ಜೊತೆಗೆ ಅವರ ಒಂದು ಚಿತ್ರದಲ್ಲಿ ನನಗೂ ಒಂದು ಒಳ್ಳೆಯ ಅವಕಾಶನ ಕೊಟ್ಟಿದ್ದಾರೆ ಒಂದು ನಟನೆ ಮಾಡಲಿಕ್ಕೆ. ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಈ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹಾಡಿನ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಪಕ್ಕದ ಕೊಪ್ಪಳ ಜಿಲ್ಲೆಯವರು ಆದ್ದರಿಂದ ನಾವು ಬಳ್ಳಾರಿಯವರು ಕೊಪ್ಪಳದವರು ನಾವು ಈ ಕಡೆ ಏರಿಯಾನೆಲ್ಲ ಡೆವಲಪ್ಮೆಂಟ್ ಮಾಡೋಣ, ಸ್ವಲ್ಪ ಇದ್ರ ಬಗ್ಗೆ ಅವರ್ನೆಸ್ ತರೋಣ ಅಂತೇಳ್ಬಿಟ್ಟು ಸರ್ ಅವರು ಬಳ್ಳಾರಿನಲ್ಲಿ ನಾಳೆ ಅಂದರೆ ಶನಿವಾರ 13 ಮಾರ್ಚ್ ರಾವ್ ಕಳಾ ಮಂದಿರದಲ್ಲಿ ಸಂಜೆ 6:30 ಹಾಡಿನ ಒಂದು ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಬಂದು ಅದನ್ನು ನೋಡಿಬಿಟ್ಟು ಹರಿಸಿ ಹಾರೈಸಿ ಅಂತೇಳ್ಬಿಟ್ಟು ತಮ್ಮ ಒಂದು ಇವು ಕಡೆಯಿಂದ ಮಾಧ್ಯಮದ ಮೂಲಕ ಎಲ್ಲರನ್ನು ಕೇಳ್ಕೊಂತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.